ಹಾಂ, ಎಲ್ರಿಗೂ ನಮಸ್ಕಾರ. ನಾನು ನೀನಾಸ್ ಅಂತ ಸತೀಶ್. ಈಗ ಸದ್ಯ ಆರ್ ಆರ್ ನಗರದಲ್ಲಿ ಇದ್ದೀನಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ, ಆಕ್ಚುಲಿ ಜನತೆಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ತುಂಬಾ ಜನ ಬೇರೆ ಬೇರೆ ಕಡೆ ಗಲಾಟೆ ಮಾಡ್ತಿರೋದು ಪೊಲೀಸ್ನವ್ರ ಜೊತೆಗೆ, ಇನ್ನೊಂದು ಮತ್ತೊಂದು ಆಗ್ತಾರೆ ನೋಡಿದ್ವಿ. ಆದ್ರೆ ಆರ್ ಆರ್ ನಗರ ತುಂಬಾ ಕ್ವೈಟ್ ಆಗಿದೆ, ಅಂಡ್ ಇಲ್ಲಿ ಜನ ತುಂಬಾ ಸೆನ್ಸಿಬಲ್ ಆಗಿದ್ದಾರೆ. ಯಾರು ಜನ ಆಚೆ ಬರ್ತಾ ಇಲ್ಲ. ನಾನು ತರಕಾರಿ ತಗೋಣ ಅಂತ ಬಂದೆ. ಒಬ್ಬೊಬ್ಬರೇ ಬನ್ನಿ, ತರಕಾರಿ ಅಥವಾ ಗ್ರಾಸರೀಸ್ ಏನಾದರೂ ಬೇಕಾದಾಗ ಒಬ್ಬೊಬ್ಬರೇ ಬಂದು ನಾವೆಲ್ಲರೂ ಕೋಪರೇಟ್ ಮಾಡಬೇಕು. ಇಲ್ಲಿ ಜನ ತುಂಬ ಕೋಪರೇಟ್ ಮಾಡ್ತಿದ್ದಾರೆ, ಆ್ಯಂಡ್ ನಿಮ್ಮ ನಿಮ್ಮ ಏರಿಯಾಗಳಲ್ಲೂ ಕೂಡ ಅದೇ ರೀತಿ ವರ್ತನೆ ಮಾಡಿ, ಆ್ಯಂಡ್ ಆದಷ್ಟು ಪೊಲೀಸ್ನವರಿಗೆ ಸಪೋರ್ಟ್ ಮಾಡಿ, ವೈದ್ಯರಿಗೆ, ಆ್ಯಂಡ್ ಎಲ್ಲೆಲ್ಲಿ ಇದ್ದೀರೋ ಅಲ್ಲೇ ಇರೋಕ್ಕೆ ಟ್ರೈ ಮಾಡಿ. ನಾನು ಕೂಡ ಮನೇಲೇ ಇದ್ದೀನಿ. ಅಫ್ಕೋರ್ಸ್ ಇನ್ನು ಎಲ್ಲಿವರೆಗೂ ಕರ್ಫ್ಯೂ ಇದೆಯೋ ಅಲ್ಲಿವರೆಗೂ ಮನೆ ಒಡನೆ ಇರ್ತೀನಿ. ನೀವೆಲ್ಲರೂ ಮನೆ ಒಡೆಯಿರಿ, ಪ್ಲೀಸ್ ಸೇಫ್ ಆಗಿರಿ. ನೀವೆಲ್ಲರೂ ಚೆನ್ನಾಗಿದ್ರೆ ಮುಂದೆ ಅದ್ಭುತವಾದ ಜೀವನ ನಡೆಸ್ಬೋದು. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ. ಯುಗಾದಿ ಹಬ್ಬದ ಶುಭಾಶಯಗಳು. ಎಷ್ಟು ಬೇಕು ಅಷ್ಟೇ ತಗೊಳ್ಳಿ. ಇಲ್ಲಿ ನೋಡಿ, ತರಕಾರಿ ಅಂಗಡಿದಲ್ಲಿ ಆ್ಯಕ್ಚುಲಿ ಅಷ್ಟೊಂದು ಜನನೂ ಇಲ್ಲ, ಎಲ್ಲ ಕಡೆ ಓಪನ್ ಇದೆ. ಆದರೆ ಜನ ಸುಮ್ಮನೆ ಪ್ಯಾನಿಕ್ ಆಗಿ ಅಗತ್ಯಕ್ಕಿಂತ ಹೆಚ್ಚಾಗಿ ಪರ್ಚೇಸ್ ಮಾಡ್ತಿದ್ದಾರೆ. ಆ ಥರ ಮಾಡಕ್ಕೆ ಹೋಗ್ಬಿಡಿ, ಆ್ಯಂಡ್ ಗಲಾಟೆ ಮಾಡಬೇಡಿ ದಯಮಾಡಿ. ಯುಗಾದಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ. ಈ ವರ್ಷ ಯುಗಾದಿ ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರ್ಬೋದು, ಮುಂದಿನ ವರ್ಷ ಅದ್ಭುತವಾಗಿ ಆಚರಣೆ ಮಾಡೋಣ ಎಲ್ಲರೂ ಸೇರಿಕೊಂಡು. ಥ್ಯಾಂಕ್ ಯು, ಸೇಫ್ ಆಗಿರಿ, ಒಳ್ಳೆಯದಾಗುತ್ತೆ.